ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಭಾರತದಲ್ಲಿ ಅಮೆರಿಕ ಅಧ್ಯಕ್ಷರ ಎರಡನೇ ದಿನ ರಾಜ್ಘಾಟ್ಗೆ ಟ್ರಂಪ್ ಆಗಮನ. ಗಾಂಧಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ ಡೊನಾಲ್ಡ್ ದಂಪತಿ. ಲ್ಯಾಪ್ಟಾಪ್ ಅನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಿ, ಸರ್ಕಾರದ ಎಲ್ಲ ಯೋಜನೆಗಳನ್ನ ಪಡೆದು ಭವಿಷ್ಯ ರೂಪಿಸಿಕೊಳ್ಳಿ, ಸಚಿವ ಶ್ರೀಮಂತ ಪಾಟೀಲ್ ಕಿವಿಮಾತು. ಕಟೀಲ್ ಸಮ್ಮುಖದಲ್ಲಿ ಫೆಬ್ರವರಿ 26ರಂದು ಬಿಜೆಪಿ ಜಿಲ್ಲಾಧ್ಯಕ್ಷರ ಪದಗ್ರಹಣ. ಪದಾಧಿಕಾರಿಗಳು 3 ವರ್ಷಗಳ ಅವಧಿಗೆ ಕೆಲಸ ಮಾಡಲಿದ್ದಾರೆ. ಬೆಳಗಾವಿ ಬಿಜೆಪಿಯ ಮುಖಂಡ ಈರಣ್ಣ ಕಡಾಡಿ ಹೇಳಿಕೆ. ದೇಶ ವಿರೋಧಿ ಘೋಷಣೆ ಕೂಗಿದ ಅಮೂಲ್ಯ ಲಿಯೋನಂತಹ ದೇಶದ್ರೋಹಿ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಕಾರ್ಯಕ್ರಮ ಸಂಘಟಕರ ವಿರುದ್ಧ ಹಾಗೂ ಹಿಂದೂಗಳಿಗೆ ಬೆದರಿಕೆ ಒಡ್ಡುವ ಕಲಬುರಗಿಯ ಮಾಜಿ ಶಾಸಕ ವಾರಿಸ್ ಪಠಾಣ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಿಎಎ ಎನ್ಆರ್ಸಿ ಕಾಯ್ದೆ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಅಮೂಲ್ಯ ಲಿಯೋನ್ ಸಂಘಟನೆಯ ಇಬ್ಬರು ಕಾರ್ಯಕರ್ತರು ಪಾಕಿಸ್ತಾನ ಪರ ಘೋಷಣೆ ಹಾಕಿದ್ದಾರೆ. ಸರ್ಕಾರ ಅಮೂಲ್ಯ ಲಿಯೋನ್ ಅಂತಹ ದೇಶದ್ರೋಹಿ ಸಂಘಟನೆಗಳು ಮತ್ತು ಕಾರ್ಯಕ್ರಮ ಸಂಘಟಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಲಬುರಗಿಯ ಮಾಜಿ ಶಾಸಕ ವಾರಿಸ್ ಪಠಾಣ್ ಕಾರ್ಯಕ್ರಮವೊಂದರಲ್ಲಿ ಸಿಎಎ ಎನ್ಆರ್ಸಿ ವಿರೋಧಿಸಿ 15 ಕೋಟಿ ಮುಸ್ಲಿಮರು ಬೀದಿಗಿಳಿದ್ರೆ 100 ಕೋಟಿ ಹಿಂದೂಗಳ ಗತಿ ಏನು ಎಂದು ಕೇಳಿ ಬೆದರಿಕೆ ಹಾಕಿದ್ದಾರೆ. ಇಂತಹ ದೇಶದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ರಮಾಕಾಂತ್ ಕೊಂಡಸ್ಕರ್ ಮಾತನಾಡಿ, ದೇಶ ವಿರೋಧಿ ಘೋಷಣೆ ಕೂಗಿದ ದೇಶದ್ರೋಹಿ ಸಂಘಟನೆಗಳ ಕಾರ್ಯಕರ್ತರು ದೇಶದಲ್ಲಿ ಅಶಾಂತಿ ಹುಟ್ಟುಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಘೋಷಣೆ ಕೂಗಿದವರಷ್ಟೇ ಅಲ್ಲ, ಕಾರ್ಯಕ್ರಮ ಸಂಘಟಕರ ವಿರುದ್ಧವೂ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು, ಆದಷ್ಟು ತೀವ್ರ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಶ್ರೀರಾಮ ಸೇನಾ ಹಿಂದೂಸ್ತಾನ್ ಸಂಘಟನೆಯ ಶ್ರೀಕಾಂತ್ ಕುರ್ಯಾಲ್ಕರ್, ಪರಶುರಾಮ್ ಫಕರೆ, ಭರತ್ ಪಾಟೀಲ್, ಶಂಕರ್ ಪಾಟೀಲ್, ಬಲವಂತ ಶಿಂದೋಳ್ಕರ್, ಸಚಿನ್ ಚೌಹಾಣ್, ಸುನಿಲ್ ಕುರುಣೇಕರ್, ಶ್ರೇಯಸ್ ನಕಾಡೆ, ಪ್ರದೀಪ್ ಆಲ್ಕುಂಟಿ ಮತ್ತಿತರರು ಪಾಲ್ಗೊಂಡಿದ್ದರು. ಜಾಗೆವರ್ ಜಾ ಭಾಗಾವರ್ತಿ ಪ್ರೇಮ ಕರಾಲ್ಯಾ ಭಾಗಾವರ್ತಿ ತುಮಚ್ಯಾ ಬೋಚಾವರ್ ತುಮಚ್ಯಾ ಢುಂಗಣಾವರ್ ಲಾತ್ ಮಾರೂನ್ ಇತರೆ ನಾಗರಿಕ ತುಮಾನಾ ಪಾಕಿಸ್ತಾನ್ಲಾ ಪಾಠವತೀಲ್. ಜರ್ ತುಮಾನಾ ಎವಡೆಸ್ ಪಾಕಿಸ್ತಾನವರ್ ಜರ್ ಪ್ರೇಮ ಅಸೇಲ್ ತರ್ ತುಮ್ಹೇ ಇತಲಾ ಹೆ ಸೋಡೂನ್ ಆಮಚಾ ಹಾ ದೇಶ ಸೋಡೂನ್ ತುಮ್ಹೇ ಪಾಕಿಸ್ತಾನಮಧ್ಯೆ ಜಾವಾ ಅಸಾ ಮೀ ಹ್ಯಾ ಭಾರತ ದೇಶಾಮಧೀಲ್ ಹ್ಯಾ ಭಾರತ ದೇಶಾವರ್ತಿ ಭಾರತ ದೇಶಾಚ್ಯಾ ವಿರೋಧಾತ್ ಜೆ ಕೋಣಿ ಲಾಂಡೆ ಹ್ಯಾ ಭಾರತ ದೇಶಾವರ್ತಿ ಭಾರತ ದೇಶಾಚ್ಯಾ ವಿರೋಧಾತ್ ಬೋಲ್ತಾಯ್ ಯಾ ಹರಮಕೋರ್ ಪಾಕಿಸ್ತಾನವರ್ ಪ್ರೇಮ ಕರ್ನಾಡ ಲಾಂಡೆನ ಮೀ ಸಂಗೂ ಇಚ್ಛಿತೋ ಕಿ ತಣಿ ಹೇ ತ್ವರಿತ ಕಾಂಬೋವ ಆಣಿ ಹಾ ದೋ ಏಕ ಹರಾಮಿ ವಾರಿಸ್ ಪಠಾಣ್ ಹಾ ಪ್ರತ್ಯೇಕ ವೇಳಾ ವರ್ಚೆವರ್ ಸಾಂಗತೋಯ್ ಕಿ ಆಮ್ಹೀ 15 ಕರೋಡ್ ಮುಸಲ್ಮಾನ್ 100 ಕರೋಡ್ ಹಿಂದೂನಾ ಸಂಪವಿತೋ ಅರೆ ಹರಾಮ್ ಕೊರಾನೋ ಕಿ ತ್ಯಾ ಹಿಂದೂ ಯಾ ಭಾರತ ದೇಶಾತಿಲ್ ಹಿಂದೂನಿ ಜರ್ ಏಕ್ ನಿರ್ಣಯ ಘೆತ್ಲಾ ಏಕ್ ನಿರ್ಣಯ ಘರಿ ಏಕಚ್ ತುಮ್ಚಾ ಬರೋಬರ್ ತುಮ್ಚಾ ಕಡೆ ಜರ್ ಹಾರ್ ಘ್ಯಾಯ್ತಾ ನೈ ಅಸಾ ಜರ್ ನಿರ್ಣಯ ಯಾ ಲೋಕಾನೀ ಘೆತ್ ಆಮ್ಚಾ ದೇಶಾತಿಲ್ ರಾಷ್ಟ್ರಪ್ರೇಮಿ ನಾಗರಿಕಾನೀ ಘೆತ್ಲಾ ಕಿಂವಾ ತುಮ್ಚಾ ರಿಕ್ಷಾಮಧ್ಯೆ ಬಸಾಯ್ತಾ ನೈ ಅಸಾ ಜರ್ ಏಕ್ ನಿರ್ಣಯ ಯಾ ದೇಶಾತಿಲ್ ರಾಷ್ಟ್ರಪ್ರೇಮಿ ನಾಗರಿಕಾನೀ ಘೆತ್ಲಾ ತರ್ ತುಮ್ಹೇ 90% ಲೋಕ್ ಭುಕೆ ಮರಾಲ್ ಹೇ ತುಮ್ಹೇ ಧ್ಯಾನ ಠೇವಾ ಕಾರಣ ಹೇ ಸರ್ವ ಯಾ ದೇಶಾತಿಲ್ ಸರ್ವ ಲೋಕ್ ಭಾರತ್ ಮಾತೆವರ್ತಿ ಪ್ರೇಮ ಕರ್ತಾತ್ ಆಣಿ ಭಾರತ್ ಮಾತೆಚ್ಯಾ ವಿರೋಧಾತ್ ಜರ್ ಕೋಣಿ ಘೋಷಣಾ ದೇತ್ ಅಸ್ತೀಲ್ ಸಮಸ್ತ ಹಿಂದೂ ಸಮಾಜಲಾ ಜರ್ ಕೋಣಿ ಚೇತಾವಣಿ ದ್ಯಾಯಚಂ ಕಾರ್ಯ ಕೋಣಿ ಜರ್ ಕರತ್ ಅಸ್ತೀಲ್ ತರ್ ತನಾ ಆಮ್ಹೀ ಖಬರ್ದಾರಿಚಾ ಇಶಾರಾ ದೇತೊ ಆಣಿ ಜಿಲ್ಲಾಧಿಕಾರಿ ಯಾಂಚ್ಯಾ ಮಾಧ್ಯಮಾತೂನ್ ಆಣಿ ಕಮಿಷನರ್ ಸರ್ ಯಾಂಚ್ಯಾ ಮಾಧ್ಯಮಾತೂನ್ ತನಾ ಆಪಣ್ ಏಕ್ ವಿನಂತಿ ಕರೂ ಇಚ್ಛಿತೊ ಜಿಲ್ಲಾಧಿಕಾರ್ಯಾನಾ ಆಣಿ ಪೊಲೀಸ್ ಕಮಿಷನರ್ ಸರಾನಾ ಕಿ ತನಾ ವೇಳೀಚ್ ಅವರ್ ಘಾಲಾ ತ್ಯಾಂಚ ಭಯಾನಕ ಹೋತ್ ಚಾಲ್ಲೆಲಾ ಆಯೆ ತರ್ ತನಾ ವೇಳೀಚ್ ಅವರ್ ಘಾಲಾ ಆಣಿ ತನಾ ಸಾಂಗಾ ತುಮ್ಹೇ ಕಿ ಜೊ ಸಮಾಜ ಶಾಂತ ಸಮಾಜ ಆಯೆ ಹಾ ಸಮಾಜ ಅಸಾ ತ ಶಾಂತ ರಹೂ ದೆ ಹಾ ಸಮಾಜ ಜರ್ ಏಕದಾ ಜರ್ ಬಾಹೆರ್ ಪಡ್ಲಾ ತರ್ ಜೆ 15 ಕರೋಡ್ ಮುನೂನ್ ಜೆ ನಾಚತಾಯೆ ತರ್ ತನಾ ಜಾಗಾ ದೇಖೀಲ್ ರಾಹಣಾರ್ ನಾಹಿ ಹೆ ಆಹ್ವಾನ ಆಣಿ ತನಿ ಸಮಜೂ ನಯೆ ಕಿ ಎವಡೆಚ್ ಕಾರ್ಯಕರ್ತೆ ಕಿಂವಾ ಎವಡೆಚ್ ಯುವಕ ಹ್ಯಾ ಠಿಕಾಣಿ ಆಲೆ ಅಸಾ ಸಮಜೂ ನಯೆ ತನಿ ಏಕಾ ಯುವಕಾಚ್ಯಾ ಪಾಠಿಮಾಗ ಹಜಾರೋ ಲಾಖೋ ಯುವಕ ಯಾ ಯುವಕಾಂಚ್ಯಾ ಪಾಠಿಮಾಗ ಆಯೆ ಹೆ ತನಿ ಜಾಣೂನ್ ಗಾವಾ. ಫೆಬ್ರವರಿ 26ರಂದು ಬಿಜೆಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು, ಈ ಸಮಾರಂಭಕ್ಕೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗವಹಿಸಲಿದ್ದಾರೆ ಎಂದು ಮುಖಂಡ ಈರಣ್ಣ ಕಡಾಡಿ ಹೇಳಿದ್ದಾರೆ. ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾಗಿ ಸಂಜಯ್ ಪಾಟೀಲ್, ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಶಶಿಕಾಂತ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಪದಾಧಿಕಾರಿಗಳು ಮುಂದಿನ 3 ವರ್ಷಗಳ ಅವಧಿಗೆ ಕೆಲಸ ಮಾಡಲಿದ್ದಾರೆ, ಪಕ್ಷವನ್ನು ಬಲವಾಗಿ ಸಂಘಟಿಸಲಿದ್ದಾರೆ ಎಂದು ಹೇಳಿದರು. ನಗರದ ರೈಲ್ವೆ ಮೇಲ್ಸೇತುವೆ ಬಳಿ ಇರುವ ಮರಾಠ ಮಂದಿರದಲ್ಲಿ ಫೆಬ್ರವರಿ 26ರಂದು ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಉಗಿಬಂಡಿ ರಾಜ್ಯ ಸಚಿವ ಸುರೇಶ್ ಅಂಗಡಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಜಿಲ್ಲೆಯ ಸಚಿವರು, ಸಂಸದರು ಸೇರಿದಂತೆ ಎಲ್ಲಾ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿ ವಿಭಾಗೀಯ ಅಧ್ಯಕ್ಷ ಈರಣ್ಣ ಕಡಾಡಿ ತಿಳಿಸಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ
ಭಾರತೀಯ ಜನತಾ ಪಾರ್ಟಿ ಪ್ರತಿ 3 ವರ್ಷಕ್ಕೊಂದು ಬಾರಿ ತನ್ನ ಸಂಘಟನಾತ್ಮಕ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡುವಂಥದ್ದು. ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಿರ್ಬೋದು, ಜಿಲ್ಲೆ ಅಧ್ಯಕ್ಷರಿರ್ಬೋದು, ರಾಜ್ಯದ ಅಧ್ಯಕ್ಷರಿರ್ಬೋದು ಮತ್ತು ಉಳಿದಂಥ ಪದಾಧಿಕಾರಿ ತಂಡ ಇರ್ಬೋದು, ಅದನ್ನೆಲ್ಲವನ್ನು ಪ್ರತಿ 3 ವರ್ಷಕ್ಕೊಂದು ನಾವು ಬದಲಾವಣೆ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಹೊಸ ಅಧ್ಯಕ್ಷರ ನಿಯುಕ್ತಿಯಾಗಿತ್ತು. ತಮಗೆಲ್ಲ ಗೊತ್ತಿರುವಂತೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು ಅದನ್ನು ಪಾಲನೆ ಮಾಡ್ತಕ್ಕಂಥ ಪಾರ್ಟಿ. ಹೀಗಾಗಿ ಒಟ್ಟು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಪ್ರಮುಖರ ಅಭಿಪ್ರಾಯದ ಮೇರೆಗೆ ಅವಿರೋಧವಾಗಿ ನಮ್ಮ ಎಲ್ಲ ಅಧ್ಯಕ್ಷರನ್ನ ಆಯ್ಕೆ ಮಾಡಿರುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ 26ನೇ ತಾರೀಕು ಅಂದರೆ ನಾಳೆ ಅಲ್ಲ ನಾಡಿದ್ದು ಈ ಹೊಸ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಬೆಳಗಾವಿ ಜಿಲ್ಲೆಗೆ ಆಗಮಿಸ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂಜಯ್ ಪಾಟೀಲ್ರವರಿಗೆ, ಬೆಳಗಾವಿ ಮಹಾನಗರದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಶಿಕಾಂತ್ ಪಾಟೀಲ್ರವರಿಗೆ ಪದಗ್ರಹಣ ಸಮಾರಂಭದಲ್ಲಿ ಅವರ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ವಿಶ್ವನಾಥ್ ಪಾಟೀಲ್ರು ಹಿಂದಿನ ಅಧ್ಯಕ್ಷರು, ಅವರಿಗೆ ಧ್ವಜವನ್ನು ನೀಡುವುದರ ಮುಖಾಂತರ ನಾವು ಅಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ಶ್ರೀಯುತ ರಾಜೇಂದ್ರ ಹರ್ಕುಣಿ ಅವರು ಶಶಿಕಾಂತ್ ಪಾಟೀಲ್ರಿಗೆ ಧ್ವಜವನ್ನು ನೀಡುವುದರ ಮುಖಾಂತರ ಅಧಿಕಾರ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ. ನಗರದ ಮರಾಠ ಮಂದಿರ, ಇಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಏನದ ಅದರ ಪಕ್ಕದಲ್ಲಿರ್ತಕ್ಕಂಥ ಮರಾಠ ಮಂದಿರ ಕಾರ್ಯಾಲಯದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಇನ್ನೊಂದು ಪಕ್ಕದ ಜಿಲ್ಲೆಯಾಗಿರ್ತಕ್ಕಂಥ ನಮ್ಮ ಅಂದರೆ ಸಂಘಟನಾತ್ಮಕ ಜಿಲ್ಲೆ ನಮ್ಮ ಗಮನಿಸಿರುವಂಥದ್ದು ಚಿಕ್ಕೋಡಿ ಶೇಡ್ಬಾಳ್ ಗ್ರಾಮದ ಶ್ರೀ ಅರಿಹಂತ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಇದರ ನೂತನ ಶಾಖೆಯನ್ನು ಸಚಿವ ಶ್ರೀಮಂತ ಪಾಟೀಲ್ ಉದ್ಘಾಟಿಸಿದರು. ಶ್ರೀ ಅರಿಹಂತ ಕೋಆಪರೇಟಿವ್ ಸೊಸೈಟಿಯ ಶಾಖೆಯ ಬಗ್ಗೆ ಹಾಗೂ ಅವರ ಆಡಳಿತ ಮಂಡಳಿಯ ಬಗ್ಗೆ ಸಚಿವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅರಿಹಂತ ಕೋಆಪರೇಟಿವ್ ಸೊಸೈಟಿ ಶಾಖಾ ಆಡಳಿತ ಮಂಡಳಿಯವರು ಪ್ರೀತಿಯಿಂದ ಮಾಡಿದ ಸನ್ಮಾನವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಅರಿಹಂತ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ದಕ್ಷಿಣ ಭಾರತ ಜೈನ ಸಮಾಜದ ಅಧ್ಯಕ್ಷರಾದ ರಾವ ಸಾಹೇಬ್ ಪಾಟೀಲ್ ಅವರು, ಅಥಣಿ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು, ಭರತ್ ಪಾಟೀಲ್, ಅಭಿನಂದನ್ ಪಾಟೀಲ್, ಉತ್ತಮ್ ಪಾಟೀಲ್, ಸುಭಾಷ್ ಕಟಾರೆ, ಮಹಾವೀರ್ ಗಣಿ, ಸುಧಾಕರ್ ಭಗತ್, ಮಹಾವೀರ್ ಲಗಾರೆ, ಸುನಿಲ್ ನಾಣಿಕರ್, ಅರುಣ್ ಗಣೇಶವಾಡಿ, ಪ್ರಕಾಶ್ ಚೌಗಲ, ಸುಭಾಷ್ ಮೋನೆ ಹಾಗೂ ಶಡಬಾಳ ಹಾಗೂ ಹಲವಾರು ಗ್ರಾಮದ ಮುಖಂಡರು, ಶಾಖೆಯ ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು, ಪತ್ರಿಕಾ ಮಾಧ್ಯಮದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪದವಿ ವಿದ್ಯಾರ್ಥಿಗಳಿಗೆ ಸಚಿವ ಶ್ರೀಮಂತ ಪಾಟೀಲ್ ಲ್ಯಾಪ್ಟಾಪ್ ವಿತರಿಸಿದರು. ಶ್ರೀಮಂತ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 2019-20ನೇ ಸಾಲಿನ ಐನಾಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಎ ಹಾಗೂ ಬಿಕಾಂ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ ಸರ್ಕಾರ
ಸ್ಕಾಲರ್ಶಿಪ್ ಅಲ್ಲಿಯೂ ಕೂಡ ಒಂದ್ ಸ್ವಲ್ಪ ಮತ್ತೊಂದು ಹೆಲ್ಪ್ ಮಾಡೋದಾಗ್ಲಿ, ಸರ್ಕಾರ ಮಾಡಿದ್ರೆ ತುಂಬಾ ಧನ್ಯವಾದ ಸರ್. ಅಲ್ಲ, ನಿಮ್ ಕಲಿಕೆ ಏನಾದ್ರೂ ವಿದ್ಯಾಭ್ಯಾಸಕ್ಕೆ ಕೊಠಡಿಗಳು ಬೋರ್ಡ್ ಆಗ್ಲಿ ಸರ್, ಎಲ್ಲ ಸರ್ಕಾರ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದೆ ಸರ್, ಅದರಲ್ಲೂ ಸ್ವಲ್ಪ ಏನಾದ್ರೂ ಕಮ್ಮಿ ಇದ್ರು ಸರ್ಕಾರ ಕೊಡಿಸುತ್ತೆ ಸರ್. ನೀವು ಏನ್ ಕೇಳಿ ಬಯಸ್ತೀರಾ ವಿದ್ಯಾರ್ಥಿಯಾಗಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಸರ್, ಈಗ ನಮಗೆ ಲ್ಯಾಪ್ಟಾಪ್ ಅಂತ ಕೊಟ್ಟಿದ್ದಾರೆ ಸರ್, ಅದ್ರ ಜೊತೆಗೆ ಈಗ ನನ್ನ ಕಡೆ ಇದ್ದಂತ ಮೈನಾರಿಟಿ ವೆಲ್ಫೇರ್ ಮತ್ತು ಜೋಡಿ ಇಲಾಖೆ, ಮೈನಾರಿಟಿ ಇದ್ದಾಗ ವೆಲ್ಫೇರ್ದಲ್ಲಿ ಸಕ್ಕತ್ತಿ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು, ಹೋಟೆಲ್ಸ್ಗಳು ಅದಾವೆ. ಮತ್ತು ಈ ಜೋಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಭಾಳಷ್ಟು ತೊಂದರೆಯಲ್ಲಿ ಐತಿ. ಅದಕ್ಕೆ ನಾವು ಗೌರ್ಮೆಂಟ್ ಕೂಡ ಏನೇನು ಮಾಡ್ಲಿಕ್ಕೆ ಸಿಕ್ಕೈತಿ, ಅವ್ರಿಗೇನು ಖರ್ಚಿನ ಏನೇನು ಆಗ್ತಾವೆ, ಅದೆಲ್ಲ ಮೀಟಿಂಗ್ ತೊಗೊಂಡು ಎಲ್ಲ ಡಾಟಾ ತಯಾರು ಮಾಡಿ ಅವ್ರ ಸಲುವಾಗಿ ಒಂದು ಡೈರೆಕ್ಟ್ ಪ್ರೋಗ್ರಾಮ್ ಹಾಕಿ ಮದತ್ ಮಾಡೋರಲ್ಲಿ. ಅದು ನಮ್ಮಲ್ಲಿ ಏನು ಮೈನಾರಿಟಿಗಳು ಅದಾರು, ಹಾಸ್ಟೆಲ್ಸ್ ಎಲ್ಲ ಸರಿಯಾಗಿ ನಡ್ತಾವೆ ಇಲ್ಲೋ, ಅವ್ರಿಗೆ ಏನು ಸಪ್ಲೈ ಮಾಡ್ತಾರೆ, ನಮ್ಮ ಆಹಾರಧಾನ್ಯ ಇರಲಿ ಬೇರೆ ಎಲ್ಲರೂ ವ್ಯವಸ್ಥೆ ಹಾಕಿದ್ದೀವಿ, ಅದು ನೋಡಿ ಅದೆಲ್ಲ ವ್ಯವಸ್ಥೆ ಸರಿಯಾಗಿ ಆಗಬೇಕು. ಮತ್ತು ಅದೇನು ಮೈನಾರಿಟಿ ಜನ ಅದಾರು ನಮ್ಮ ರಾಷ್ಟ್ರೀಯ ಮೇನ್ ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹಿಂಸಾತ್ಮಕವಾಗಿ ಹೋರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಹಿಂದೂ ಜನಜಾಗೃತಿ ಸಮಿತಿ ಪದಾಧಿಕಾರಿಗಳು ಕೇಂದ್ರ ಸಿಎಎ ವಿರೋಧಿಸಿ ದೇಶಾದ್ಯಂತ ಅಶಾಂತಿ ವಾತಾವರಣ ಸೃಷ್ಟಿಸುವ ಹುನ್ನಾರವನ್ನು ನಡೆಸಲಾಗುತ್ತಿದೆ. ಅದೇ ರೀತಿ ಶಾಹೀನ್ಬಾಗ್ನಲ್ಲಿ ಸಿಎಎ ವಿರುದ್ಧ ಹಿಂಸಾತ್ಮಕ ಹೋರಾಟ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಋಷಿಕೇಶ್ ಗುರ್ಜರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸುನೀಲ್ ಶಿವಾನಂದ್ ಹಿಂದೂ ಜನಜಾಗೃತಿ ಸಮಿತಿ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭಾಗಾವರ್ತಿ ಪ್ರೇಮ ಕರಾಲ ಭಾಗಾವರ್ತಿ ತುಮಚಾ ಎವಡೆ ಪಾಕಿಸ್ತಾನ ವರ ಜರ ಪ್ರೇಮ ಅಸೇಲ್ ತರ ತುಮ್ಹೀ ಇತ್ತ ಹೆ ಸೋಡೂನ್, ಆಮಚಾ ಹಾ ದೇಶ ಸೋಡೂನ್ ತುಮ್ಹೀ ಪಾಕಿಸ್ತಾನ ಮಧ್ಯೆ ಜಾವ ಅಸೆ ಮಗ ಬೋಲತಾಯ ಕ್ಯಾ ಹರಾಮಖೋರ್ ಪಾಕಿಸ್ತಾನ ವರ ಪ್ರೇಮ ಕರಣಾರ್ಯ ಲಂಡನ್ ಆಮ್ಹೀ ಸಾಂಗೂ ಇಚ್ಛಿತೋ ಕಿ ತನಿ ಹೆ ತ್ವರಿತ ಥಾಂಬವ ಆಣಿ ಹಾ ಜೋ ಏಕ ಹರಾಮೆ ವಾರಿಸ್ ಪಠಾಣ ಹಾ ಪ್ರತ್ಯೇಕ ವೇಳಾ ವರ್ಚೆವರ್ ಸಾಂಗತೋಯ ಕ್ಯಾ ಆಮ್ಹೀ 15 crore ಮುಸಲ್ಮಾನ ನಾಗರಿಕಾನಿ ಘೆತಲಾ ತರ ತುಮ್ಹೀ 90% ಲೋಕ ಭುಕೆ ಮರಾಲ್ ಹೆ ತುಮ್ಹೀ ಧ್ಯಾನಾತ್ ಠೇವಾ ಕಾರಣ ಹೆ ಸರ್ವ ಹ್ಯಾ ದೇಶಾತಿಲ್ ಸರ್ವ ಲೋಕ ಭಾರತ ಮಾತೆಯವರ್ತಿ ಪ್ರೇಮ ಕರ್ತಾತ್ ಆಣಿ ಭಾರತ ಮಾತೆಯ ವಿರುದ್ಧ ಜರ್ ಕೋಣಿ ಘೋಷಣಾ ದೇತ್ ಅಸ್ತೀಲ್ ಸಮಸ್ತ. ಶಾಲಾ ಮಕ್ಕಳಿಗೆ ವಿವಿಧ ರೀತಿಯ ಹಣ್ಣುಗಳನ್ನು ನೀಡಿ ವಿಶ್ವ ಕೈತೊಳೆಯುವ ದಿನಾಚರಣೆಯನ್ನು ಆಚರಿಸಿದರು. ಗದಗ್ ಜಿಲ್ಲೆಯ ಸರ್ಟೂರು ಗ್ರಾಮದ ಕೆಪಿಎಸ್ ಡಿಪಿಇಪಿ ಶಾಲೆಯಲ್ಲಿ ಎಲ್ಕೆಜಿ ಮಕ್ಕಳಿಗೆ ಪ್ರಧಾನ ಗುರುಗಳಾದ ಜಿಡಿ ಗುಡ್ಡದೇವರು ಹಣ್ಣುಗಳನ್ನು ತಿನ್ನಿಸುವ ಮೂಲಕ ವಿಶ್ವ ಕೈತೊಳೆಯುವ ದಿನಾಚರಣೆಯನ್ನು ಆಚರಿಸಿದರು. ನಂತರ ಮಾತನಾಡಿದ ಜಿಡಿ ಗುಡ್ಡ ಶಿಕ್ಷಕಿ, ಮಕ್ಕಳನ್ನು ಶಾಲೆಯತ್ತ ಗಮನ ಸೆಳೆಯಲು ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಒಂದೊಂದು ಆಚರಣೆ ದಿನದಂದು ಒಂದೊಂದು ವಿಶೇಷ ತಿನಿಸುಗಳನ್ನು ಮಕ್ಕಳಿಗೆ ನೀಡುತ್ತೇವೆ ಎಂದು ಹೇಳಿದರು. ಬೆಳಗಾವಿ ನಗರದಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಕೆಲವು ದಿನಗಳ ಕೆಳಗೆ ರುಕ್ಮಿಣಿ ನಗರದಲ್ಲಿ ಬಾಲಕಿಯ ಮೇಲೆ ಹಂದಿಗಳ ದಾಳಿ ನಡೆಸಿವೆ. ಕೂಡಲೇ ಸಾಕಾಣಿಕೆಗಾರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆರ್ಪಿಐ ಮತ್ತು ಎಸ್ಎಸ್ಡಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತ ಸೈನಿಕ ದಳವು ಬೆಳಗಾವಿ ನಗರದ ವಿವಿಧೆಡೆ ಹಂದಿಗಳ ಹಾವಳಿ ಹೆಚ್ಚಾಗಿದ್ದು ಕಳೆದ 2 ದಿನಗಳ ಕೆಳಗೆ ರುಕ್ಮಿಣಿ ನಗರದಲ್ಲಿ ಸಹರ ಜಮಾದಾರ್ ಎಂಬ 2 ವರ್ಷದ ಬಾಲಕಿ ಮೇಲೆ ಹಂದಿಯೊಂದು ಮುಖ, ತಲೆ, ಕಿವಿ ಮತ್ತು ಕೈಭಾಗಗಳಲ್ಲಿ ಮಾರಣಾಂತಿಕ ದಾಳಿ ನಡೆಸಿದೆ. ಬಾಲಕಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತಿದೆ. ಇದಕ್ಕೆಲ್ಲ ಹಂದಿ ಸಾಗಾಣಿಕೆದಾರ ಬೇಜವಾಬ್ದಾರಿ ಕಾರಣವಾಗಿದ್ದು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಸಹಾರಾಗಿ ಆದ ನಷ್ಟವನ್ನ ಭರಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ರುಕ್ಸಾನಾ ಕೆಡ್ಕರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲಿಕ್ ಮುಲ್ಲಾ, ಅಸುಮ್ ದಡ್ಡಿ, ತಬ್ರೆ ಶೇಖ್, ಸಲ್ಮಾನ್ ಪಠಾಣ್, ಹೆಚ್ಎ ಜಮಾದಾರ್ ಸೇರಿದಂತೆ ಅನೇಕರು ಇದ್ದರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ
ಮಾತಾಡ್ತಾ ಇದ್ದೀನಿ. ರುಕ್ಮಿಣಿ ನಗರ ಆಶ್ರಯ ಕಾಲೋನಿನಲ್ಲಿ ಹಂದಿಗಳು ಭಾಳ ಜಾಸ್ತಿ ಆಗಿವೆ. ಸಣ್ಣ ಹುಡುಗರಿಗೆ ಭಾರ ಅಡ ಕೊಡೋಂಗಿಲ್ಲ, ನೀರಾಗ ಕೊಡೋಂಗಿಲ್ಲ, ಮತ್ತು ಸ್ವಲ್ಪ ಬೇರೆ ಜಾಸ್ತಿ ಮಂದಿ ಹೋದ್ರು ಅವ್ರ ಮೇಲೆ ಹೋಗೋದು, ಲೇಡೀಸ್ಗೋ ಸಾಡಿ ಇದು ಮಾಡೋದು, ಅದು ಮಾಡೋದು, ಜಗ್ಗಾಡೋದು ಹಿಂಗೆ ಮಾಡುತ್ತಾರೆ. ಆದರೆ ಈಗ 2 ವರ್ಷ ಹುಡುಗಿ ನಮ್ಮ ಸಾಯರ ಜಮಾದಾರ ಹಾಕಿಕ್ಕೆ ತಲೆಯಿಂದ ಹಿಡಿದು ತಲೆ ಕಿವಿ ಕೈಗೆಲ್ಲ ಇದು ಮಾಡಿ ಎಲ್ಲ ಗಾಯವನ್ನು ಮಾಡಿದ್ದಾರೆ. ಆದ್ದರಿಂದ ಈ ಹುಡುಗಿಗೆ ಏನಾದ್ರು ಜೀವಕ್ಕೆ ಅಪಾಯ ಇದು ಆಗಲಿ, ಇನ್ನೂ ಇದಕ್ಕಿಂತ ಪೈಲ ಆಗಿದ್ದು ಒಂದು 7-8 ಹುಡುಗರಿಗೆ ಅವಕ್ಕೂ ಜೀವಕ್ಕೆ ಅಪಾಯ ಆಯ್ತಾದ್ರೆ ಅದರ ಜಿಮ್ಮೆದಾರಿ ಯಾರು? ಇವರ ಸಿಬ್ಬಂದಿ ಅಧಿಕಾರಿಗಳು ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ? ಇದು ಸ್ಮಾರ್ಟ್ ಸಿಟಿ ಅಂತ, ಸ್ಮಾರ್ಟ್ ಸಿಟಿನಲ್ಲಿ ಏನು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದಾರೆ? ಹಣ್ಣುಗಳಿಗೆ ಇಟ್ಕೊಂಡು ಇವರು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದಾರೆ ಅಥವಾ ಮನುಷ್ಯಗಳಿಗೆ ಎಲ್ಲ ಸೌಲತ್ತು ಸೌಲತ್ತಂಗಿ ಕೊಟ್ಟು ಇವರು ಸ್ಮಾರ್ಟ್ ಸಿಟಿ ಮಾಡೋರು? ಅದು ನಮಗೆ ಅದಕ್ಕೆ ಕ್ವಶನ್ ಆನ್ಸರ್ ಬೇಕು. ಈಗ ನಾಳೆ ಒಂದು ಅರ್ಧ ತಾಸು ಏನಾರು ಲೇಟ್ ಹಾಕಿತ್ತಂದ್ರೆ ಆ ಹುಡುಗಿಗೆ ಭಾಳ ಜೀವಕ್ಕೆ ಅಪಾಯ ಇತ್ತು. ಒಂದು 15 ನಿಮಿಷ ಒಂದು ಏನಾರು ಆಗಿದ್ದಂದ್ರೆ ಜೀವಕ್ಕೆ ಅಪಾಯ ಇತ್ತು. ಆದರೂ ನಾವು ಇಲ್ಲಿಂದ ಸಿವಿಲ್ ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ 9,000 ಇಂಜೆಕ್ಷನ್ ಮಾಡಿ ಅಲ್ಲಿಂದ ನಾವು ಸೀದಾ ಕೇಳಿ ಹಾಸ್ಪಿಟಲ್ಗೆ ಹೋಗಿ ಕ್ರಮ ತೊಗೊಂಡಿದ್ದು ಉಪಚಾರವನ್ನು ನಾವು ಮಾಡ್ತಾ ಇದ್ವಿ. ಸ್ಮಾರ್ಟ್ ಸಿಟಿನಲ್ಲಿ ಹಂದಿಗಳನ್ನು ಇವ್ರು ಇಡಬಾರದು, ಮತ್ತು ಹಂದಿಗಳನ್ನು ಯಾರು ಜೋಪಾನ್ ಮಾಡ್ತಾ ಇದ್ದಾರೆ ಅವ್ನ ಮೇಲೆ ಏನಿದ್ದಿದ್ರೆ ಆ್ಯಕ್ಷನ್ ತೊಗೋಬೇಕು. ನಂದು ಹೆಸರು ರುಕ್ಸಾನ ನಾಸಿರ್ ಖೇಡೇಕರ್ ಅಂತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2ನೇ ದಿನದ ಕಾರ್ಯಕ್ರಮ ಆರಂಭಿಸಿದ್ದು, ಮಂಗಳವಾರ ಬೆಳಿಗ್ಗೆ ದಂಪತಿ ಸಮೇತರಾಗಿ ರಾಜಘಾಟ್ಗೆ ತೆರಳಿ ರಾಷ್ಟ್ರಪಿತ ಗಾಂಧೀಜಿ ಸಮಾಧಿಗೆ ನಮನ ಸಲ್ಲಿಸಿದರು. ರಾಷ್ಟ್ರಪತಿ ಭವನದಿಂದ ನೇರವಾಗಿ ರಾಜಘಾಟ್ಗೆ ಪತ್ನಿ ಮೆಲಾನಿಯಾ ಜೊತೆ ತಲುಪಿ ಗಾಂಧಿ ಸಮಾಧಿಗೆ ಪುಷ್ಪ ಅರ್ಪಿಸಿ ನಮನ ಸಲ್ಲಿಸಿದರು. ನಂತರ ರಾಜಘಾಟ್ ಉದ್ಯಾನವನದಲ್ಲಿ ತಮ್ಮ ಭೇಟಿಯ ಸ್ಮರಣೆಗಾಗಿ ಗಿಡ ನೆಟ್ಟು ನೀರು ಹಾಕಿದರು. ಎನ್ಪಿಆರ್ಗೆ ನಮ್ಮ ವಿರೋಧವಿದೆ, ಬಿಜೆಪಿ ತನ್ನ ಕೋಮುವಾದಿ ಹಿಂದುತ್ವ ಓಟ್ ಬ್ಯಾಂಕ್ ಗಿಟ್ಟಿಸಿಕೊಳ್ಳಲು ಈ ರೀತಿ ಹುನ್ನಾರು ನಡೆಸಿದೆ ಎಂದು ಸಿಪಿಐಎಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮನ್ ಯೆಚೂರಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹಿಂದುತ್ವ ಕೋಮುವಾದಿ ಓಟ್ ಬ್ಯಾಂಕ್ ಆಗಿ ಇಷ್ಟೆಲ್ಲ ಮಾಡುತ್ತಿದ್ದಾರೆಂದು ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೂ ಮೊದಲು ಪಾಕಿಸ್ತಾನ ಬಾಂಗ್ಲಾದೇಶದ ಜನರಿಗೆ ನಾಗರಿಕತೆ ನೀಡಲಾಗಿದೆ, ಇದು ನಮ್ಮ ದೇಶದ ಸಂವಿಧಾನ ಉಲ್ಲಂಘನೆಯಾಗಲಿದೆ, ಇವತ್ತು ಒಂದು ಧರ್ಮದವರ ಮುಂದೆ ಬೇರೆ ಬೇರೆ ಧರ್ಮದವರ ಮೇಲೆ ಪ್ರಯೋಗ ಆಗಬಹುದು, ಇದಕ್ಕೆ ದೆಹಲಿಯಲ್ಲಿ ನಡೆದ ಹಿಂಸಾಚಾರವೇ ಸಾಕ್ಷಿಯಾಗಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರ इस शादी को बरकरार रखेंगे और तरीके हैं हम सब, अब जवाब उनको देना है. ये इसका सवाल क्यों नहीं कर रहे? पुलिस खड़ी है वहाँ पे और पुलिस के खड़े और इनके सामने सामने ये हिंसा हो रहा है, तो क्यों बताइए सेक्शन 144 क्यों नहीं है? लॉ एंड ऑर्डर फेल हुआ है, फेल हुआ या नहीं हुआ ये, लेकिन सवाल ये इसका जवाब चाहिए कि ये इसको कैसे गोने दे रहे हैं. Does BJP want to prolong this problem? It has a system of giving money in subsidies. We give our subsidies to prices. We give our subsidies to, subsidizing the fertilizer. I mean, you're giving a minimum support price. So we would do it through prices, our subsidies. They do it through direct money transfer. And last year, the direct money transfer, what they call the farm bill, was something that was close to $900 billion. If such subsidized agricultural produce of the US is brought into India, our domestic production is
completely gone. Particularly now when there is a big agrarian distress, farmers committing suicide, etc. Second, they want to do this with dairy and our poultry. So all the great champions of the cow, वो अपने वोट भाई जो एक कम्युनल हिंदू का वोट भाई उसको मजबूत करने के लिए ये सब भी हो रहा है तो आरोप उल्टा लग रहा है सी ए और बताइए बता सुनिए सी ए एक ऐसी चीज नहीं है सी ए के साथ जुड़ा हुआ है एन पी आर और एन आर सी एन पी आर होते ही आपका एन आर सी का लिस्ट तैयार हो जाएगा जिसके अंदर से नाम हटा जो हट गया जो डाउटफुल कैरेक्टर डाउटफुल सिटीजन उन लोगों को अपने दस्तावेज दिखाना पड़ेगा उनके नाम पर जुड़वाने को अब आसाम में जो आसाम की जनसंख्या या आबादी 3% है भारत उस 3% में आपको तकरीबन 20 लाख लोग आज वहाँ पे एनआरसी से बाहर पूरे हिंदुस्तान के लिए कितना होगा कितने करोड़ में अब करोड़ों में लोग जो है अब ये घूमते फिरेंगे कि कहाँ से ले आए हैं मतलब क्या मेरे पिताजी का बर्थ सर्टिफिकेट मेरा माता जी का बर्थ सर्टिफिकेट ये सब चीज़ हम कहाँ से लिया और सबसे परेशान होगा देश का गरीब देश का दलित और देश का आदिवासी और ये परेशान होंगे इनके लिए ये दिक्कत तो ये सब क्यों हो रहा है वो हिंदुत्व कम्युनल वोट बैंक को कंसोलिडेट करेंगे अब सीएए की जरूरत क्या है आज आपके पास कानून है कि जो लोग आकर अपने देश में रहना चाहते हो उनके तरीके है कैसे वो नागरिक बन सकते हैं आपने दिया ना नागरिकता पाकिस्तान के लोगों को भी पहले कैसे दिया सीएए नहीं था तो कैसे दिया आपने पहले भी ना बांग्लादेश के लोगों को दिया था आपने कैसे दिया ಇದಾಗಿದ್ದು ದಿನ ಕರ್ನಾಟಕ ಹೀಗೆ ನೋಡ್ತಾ ಇರಿ.